ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಭಾರತ ಚೀನಾ ನಡುವಿನ ಯೋಧರ ಸಂಘರ್ಷದಲ್ಲಿ ಮೂವರು ಯೋಧರು ಹುತಾತ್ಮರಾಗಿದ್ದು, ಈ ಮೂವರು ಯೋಧರಿಗೆ ತುಮಕೂರಿನಲ್ಲಿ ಬಿಜೆಪಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಚೀನಾದ ವಸ್ತುಗಳನ್ನು ಬಹಿಷ್ಕರಿಸುವ ಮೂಲಕ ಚೀನಾ ದೇಶಕ್ಕೆ ತಕ್ಕ ಪಾಠ ಕಲಿಸಬೇಕಾಗಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದರು. ತುಮಕೂರಿನ ತಮ್ಮ ಶಾಸಕರ ಕಚೇರಿ ಮುಂಭಾಗ ಹುತಾತ್ಮರಾದ ಮೂವರ ಯೋಧರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಆನಂತರ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿ ಶಾಸಕರು ಮಾತನಾಡಿದರು. ಚೀನಾ ದೇಶವು ಕೊರೋನಾ ಸೋಂಕನ್ನು ಅಬ್ಬಿಸಿ ಕೋಟ್ಯಾಂತರ ಜನರು ತೀವ್ರ ಸಂಕಷ್ಟ ಅನುಭವಿಸುವಂತೆ ಮಾಡಿದ್ದರ ಬಗ್ಗೆ ಶಾಸಕರು ಪ್ರಸ್ತಾಪಿಸಿದರು. ಭಾರತ ಸೈನಿಕರೊಂದಿಗೆ ಸಂಘರ್ಷಕ್ಕೆ ಇಳಿದ ಚೀನಾದ ಸೈನಿಕರನ್ನು ಭಾರತ ಸೈನಿಕರು ಬಗ್ಗು ಬಡಿದರಾದರೂ ಗುಂಡಿನ ದಾಳಿಯಲ್ಲಿ ಭಾರತದ ಮೂವರು ಯೋಧರು ಹುತಾತ್ಮರಾದರೆಂದು ಹೇಳಿ ಅವರಿಗೆ ಶಾಂತಿ ಸಿಗಬೇಕಾದರೆ ಚೀನಾದ ವಸ್ತುಗಳನ್ನು ಬಹಿಷ್ಕರಿಸಲು ಕರೆ ನೀಡಿದರು. ಹಲವಾರು ಸಾವಿರಾರು ವರ್ಷದಿಂದ ಏನು ಒಂದು ಸೌಮ್ಯತೆಗೆ ಶಾಂತಿಗೆ ಶ್ರೇಷ್ಠತೆ ಹೊಂದಿರುವಂತಹ ಭಾರತದ ವಿರುದ್ಧ ಪಾಕಿಸ್ತಾನ ಜೊತೆ ಸೇರಿ ಪದೇ ಪದೇ ಚೀನಾ ತೊಂದರೆ ಕೊಡ್ತಿರುವಂಥದ್ದು ಈ ಒಂದು ಸಮಯದಲ್ಲಿ ಆ ಒಂದು ಲಡಾಖಿನ ಕೆಳಭಾಗದಲ್ಲಿರುವಂಥ ಪ್ರದೇಶದಲ್ಲಿ ನಮ್ಮ ಒಂದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಿನ ಒಳಗೆ ನುಗ್ಗಿ ನಮ್ಮ ದೇಶದವರು ಅದನ್ನು ಪ್ರತಿರೋಧಿಸಿದಾಗ ಈ ಒಂದು ಅವಘಡ ನಡೆದಿದೆ. ಚೀನಾದವ್ರನ್ನು ಕೂಡ ನಮ್ಮ ಸೈನಿಕರು ಸುಮಾರು 40ಕ್ಕಿಂತ ಹೆಚ್ಚು ಜನ ಅವ್ರನ್ನು ಕೂಡ ಧ್ವಂಸ ಮಾಡಿದ್ದಾರೆ ಅನ್ನೋ ವರದಿ ಇದೆ. ಇನ್ನು ಪಕ್ಕ ಇಲ್ಲದಿದ್ರೂ ಕೂಡ ಸಾಕಷ್ಟು CNN ಎಲ್ಲನೂ ಕೂಡ ವರದಿ ಮಾಡಿದೆ. ನಮ್ಮ ದೇಶದ ಭಾರತ ದೇಶದ ವೀರ ಸೈನಿಕರು ಕೂಡ ಸುಮಾರು 20ಕ್ಕಿಂತ ಹೆಚ್ಚು ಮಂದಿ ಕೂಡ ಹುತಾತ್ಮರಾಗಿದ್ದಾರೆ. ಇದರಲ್ಲಿ 3 ಜನನ ಐಡೆಂಟಿಫೈ ಮಾಡಿದ್ದಾರೆ, ಸಾಕಷ್ಟು ಜನ ಕಾಣೆ ಆಗಿದ್ದಾರೆ ಅಂತಲೂ ಕೂಡ ಇವತ್ತು ನಾವು ತಿಳಿದು ಬಂದಿದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕೊರೋನಾಯಿಂದ ಹಿಡಿದು ಆರ್ಥಿಕತೆವರೆಗೂ ಹಿಡಿದು ನಮ್ಮ ಗಡಿ ಭಾಗದಲ್ಲಿ ಏನು ಭಯೋತ್ಪಾದಕರಿಗೆ ಒಂದು ಪ್ರಚೋದನೆ ಪಾಕಿಸ್ತಾನದ ಮುಖಾಂತರ ಕೊಡ್ತಿರುವಂಥ ಚೀನಾಕ್ಕೆ ನಾವೇನಾದ್ರೂ ಇವತ್ತು ನಮ್ಮ ವೀರ ಯೋಧರಿಗೆ ಏನಾದ್ರು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ಚೀನಾದ ವಸ್ತುಗಳನ್ನ ನಾವೆಲ್ಲ ಬಹಿಷ್ಕರಿಸಬೇಕು ಮತ್ತು ಇಡೀ ವಿಶ್ವದಲ್ಲಿ ಚೀನಾವನ್ನು ಯಾವ ರೀತಿ ನಾವು ಬಲ ಕುಗ್ಸೋದಕ್ಕೆ ಪ್ರತಿಯೊಬ್ಬರೂ ಕೂಡ ಚೀನಾದ ವಸ್ತುಗಳನ್ನು ನಾವು ಖಂಡಿತವಾಗಿ ಎಲ್ಲರನ್ನೂ ಕೂಡ ತ್ಯಜಿಸಬೇಕು, ತಿರಸ್ಕಾರ ಮಾಡಬೇಕು, ದೇಶೀಯ ವಸ್ತುಗಳನ್ನ ಖರೀದಿ ಮಾಡಬೇಕು. ಈ ಸಂದರ್ಭದಲ್ಲಿ ಆ ಹುತಾತ್ಮರಾದಂಥ ನಮ್ಮ ಎಲ್ಲ ಸೈನಿಕರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಒಂದು ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಧೈರ್ಯ ತುಂಬಬೇಕು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಮುಖಂಡರುಗಳಾದ ಶಿವಪ್ರಸಾದ್, ಕೊಪ್ಪಲ್ ನಾಗರಾಜು, ಸಿಎಂ ರಮೇಶ್, ಶ್ರೀನಿವಾಸ್, ಪಾಲಿಕೆ ಸದಸ್ಯರುಗಳು, ಮಹಿಳಾ ಮೋರ್ಚಾದ ಮುಖಂಡರುಗಳು ಪಾಲ್ಗೊಂಡು ಯೋಧ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ವಿಶ್ವ ದರ್ಜೆ ಮಟ್ಟದಲ್ಲಿ ನಿರ್ಮಾಣವಾಗುತ್ತಿರುವ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಕಾಮಗಾರಿಗಳನ್ನು ಶಾಸಕ ಜ್ಯೋತಿ ಗಣೇಶ್ ಅಧಿಕಾರಿಗಳೊಂದಿಗೆ ವೀಕ್ಷಿಸಿದರು. ವಿಶ್ವ ದರ್ಜೆ ಮಟ್ಟದಲ್ಲಿ ನಿರ್ಮಾಣವಾಗುತ್ತಿರುವ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಹಾಗೂ ಸುತ್ತಮುತ್ತ ಪ್ರದೇಶದಲ್ಲಿ ಸುಮಾರು 60 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಕ್ರೀಡಾಂಗಣದ ಕಾಮಗಾರಿಯನ್ನು ಶಾಸಕ ಜ್ಯೋತಿ ಗಣೇಶ್ ಅವರು ವೀಕ್ಷಿಸಿ ಕಾಮಗಾರಿಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆದುಕೊಂಡರು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿ 52 ಕೋಟಿ ರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕ್ರೀಡಾಂಗಣ ಅಭಿವೃದ್ಧಿಗಾಗಿ 6 ಕೋಟಿ ರು ನೀಡಿದ್ದರು. ಸುಮಾರು 60 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಲಾಗುತ್ತಿರುವ ಸ್ಟೇಡಿಯಂ ಅನ್ನು ಶಾಸಕ ಜ್ಯೋತಿ ಗಣೇಶ್ ಅವರು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಹಾಗೂ ಕ್ರೀಡಾಪಟುಗಳೊಂದಿಗೆ ವೀಕ್ಷಿಸಿದರು. ಈ ನೂತನ ಸ್ಟೇಡಿಯಂನಲ್ಲಿ ಸಿಂಥೆಟಿಕ್ ಫುಟ್ಬಾಲ್ ಸೇರಿದಂತೆ ವಿವಿಧ ಕ್ರೀಡೆಗಳಿಗೆ ಅನುಕೂಲಕ್ಕಾಗಿ ನಿರ್ಮಾಣವಾಗುತ್ತಿದೆ. ಈ ಸುಸಜ್ಜಿತ ಕ್ರೀಡಾಂಗಣವು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವಾಗಲಿದ್ದು ಇದರಲ್ಲಿ 400 ಕಾರುಗಳನ್ನು ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆ ಸಹ ಮಾಡಲಾಗುತ್ತಿದೆ. 1000 ಕ್ರೀಡಾಪಟುಗಳು ಈ ಸ್ಟೇಡಿಯಂನಲ್ಲಿ ವಾಸ್ತವ್ಯ ಮಾಡುವುದಕ್ಕೂ ವ್ಯವಸ್ಥೆ ಮಾಡಲಾಗುತ್ತಿದೆ. ಮುಂದಿನ ಆಗಸ್ಟ್ ತಿಂಗಳೊಳಗೆ ಈ ಸುಸಜ್ಜಿತ ಕ್ರೀಡಾಂಗಣ ಸಿದ್ಧಗೊಳ್ಳಲಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದರು. ಸ್ಟೇಡಿಯಂ ಎದುರಿಗೆ ಒಳಾಂಗಣ ಕ್ರೀಡಾಂಗಣದ ಕಾಮಗಾರಿ ಸಹ ನಡೆಯುತ್ತಿದ್ದು ಕ್ರೀಡಾ ಹಾಸ್ಟೆಲ್ನಲ್ಲಿರುವ ಮಕ್ಕಳಿಗಾಗಿ ಜಿಮ್ನಾಸ್ಟಿಕ್ ಸಹ ಸಿದ್ಧಗೊಳಿಸಲಾಗುತ್ತಿದೆ ಎಂದು ಶಾಸಕರು ತಿಳಿಸಿದರು. ಪ್ರತಿಷ್ಠಿತ ಮಹಾತ್ಮ ಗಾಂಧಿ ಸ್ಟೇಡಿಯಂ ಏನು 70ರ ದಶಕದಲ್ಲಿ ತುಮಕೂರಿಗೆ ಅದನ್ನು ಕೊಡುಗೆಯಾಗಿ ಕೊಟ್ಟಿದ್ದರು ಅಂದಿನ ಕಾಲದ ಲೋಕಸಭಾ ಸದಸ್ಯರು ಲಕ್ಕಪ್ಪ ಟೈಮಲ್ಲಿ ಆಗಿದ್ದು. ಅದು ತುಂಬ ಒಂಥರ ಡಿಲಾಪಿಡೇಟೆಡ್ ಕಂಡೀಷನ್ ಆಗಿತ್ತು. ಇವತ್ತು ಸ್ಮಾರ್ಟ್ ಸಿಟಿ ಬಂದಿರೋದ್ರಿಂದ ನಮಗೆ ಸುಮಾರು ವರ್ಲ್ಡ್ ಕ್ಲಾಸ್ ಅಂತಲೇ ಹೇಳ್ಬೋದು. 52 ಕೋಟಿ ಸ್ಮಾರ್ಟ್ ಸಿಟಿದು ಮತ್ತು ಹಿಂದೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಇದ್ದಾಗ ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ದಾಗ ಕೊಟ್ಟಂಥ ಒಂದು 6 ಕೋಟಿ ಸುಮಾರು ಒಂದು 60 ಕೋಟಿ ರೂಪಾಯಷ್ಟು ಒಂದು ದುಡ್ಡಿನಲ್ಲಿ ಇದೊಂದು ಸುಸಜ್ಜಿತವಾದಂಥ ಒಂದು ಸ್ಟೇಡಿಯಂ ಆಗ್ತಾಯಿದೆ. ಸುಮಾರು 1000 ಜನ ಕ್ರೀಡಾಪಟುಗಳಿಗೂ ಕೂಡ ಉಳ್ಕೊಳ್ಳೋಂಥ ವ್ಯವಸ್ಥೆ, ಡಾರ್ಮೆಟ್ರಿನೂ ಕೂಡ ಇದರಲ್ಲಿದೆ. ಸೊ ಇದೆಲ್ಲೂ ನಮ್ಮ ಲೆಕ್ಕ ಕರ್ನಾಟಕದಲ್ಲಿ ಎಲ್ಲೂ ಒಂದು ಸ್ಪಾಟಲ್ಲಿ ಇಲ್ಲ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಇದನ್ನ ಲೆಕ್ಕ 1 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ತುಂಬ ಫಾಸ್ಟಾಗಿ ವರ್ಕ್ ಮಾಡ್ತಿದ್ದಾರೆ. ತುಮಕೂರು ಸ್ಮಾರ್ಟ್ ಸಿಟಿ ಕೊರೋನಾಯಿಂದ ಸಾಕಷ್ಟು ಪ್ರಾಜೆಕ್ಟು ಲೇಬರ್ಗಳಿಲ್ಲದೆ ನನಗೂದೇ ಬಿದ್ದಿದ್ರು.
ಪ್ರಾಜೆಕ್ಟು ವೇಗದಲ್ಲೇ ಸಾಗ್ತಾ ಇದೆ. ಇನ್ನೊಂದು ವರ್ಷದಲ್ಲಿ ಲೆಕ್ಕ ಒಂದು ಹಂತಕ್ಕೆ ಬರ್ತದೆ. ಮುಂದಿನ ವರ್ಷ ಆಗಸ್ಟ್ ಅಷ್ಟೊತ್ತಂತೂ ಖಂಡಿತವಾಗಿಯೂ ಇಲ್ಲಿ ಈ ಒಂದು ಸ್ಪೋರ್ಟ್ಸು ಶುರು ಆಗ್ತದೆ. ಇದರಲ್ಲಿ ಸುಮಾರು 400 meter ಟ್ರ್ಯಾಕು, ಅಥ್ಲೆಟಿಕ್ಸ್ ಬೇಕಾದಂಥ ಎಲ್ಲ ವ್ಯವಸ್ಥೆ, ಸಿಂಥೆಟಿಕ್ ಟ್ರ್ಯಾಕ್ ಇರ್ತದೆ ಮತ್ತು ಟರ್ಫ್ ಇರುವಂಥ ಫುಟ್ಬಾಲ್ ಗ್ರೌಂಡ್ ಇರ್ತದೆ ಮತ್ತು ಪಾರ್ಕಿಂಗು ಕೂಡ ವ್ಯವಸ್ಥಿತವಾಗಿ ಒಂದು 200-300 ಕಾರ್ ಮೇಲೆ ಪಾರ್ಕಿಂಗ್ ಮಾಡ್ಕೋಬೋದು. ಯಾಕಂದರೆ ಎಲ್ಲ ಕೂಡ ಸೆಲ್ಲಾರ್ ಥರ ಮಾಡಿ ಆಚೆ ಏನು ಗ್ಯಾಲರಿ ಇದೆ ಅದನ್ನು ಮಲ್ಟಿಪಲ್ ರೈಸ್ ಮಾಡಿ ಮಾಡಿದ್ದಾರೆ. ಅದ್ರ ಮೇಲೆ ಡಾರ್ಮೆಟ್ರಿನೂ ಬರ್ತದೆ, ಕೂತ್ಕೊಳ್ಳೋ ವ್ಯವಸ್ಥೆನೂ ಇರ್ತದೆ ಮತ್ತು ಕೆಳಗಡೆ ಪಾರ್ಕಿಂಗ್ ಇರ್ತದೆ. ಇದಲ್ಲದೆ ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜ್ ಮೈದಾನದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ 5 crore ವೆಚ್ಚದಲ್ಲಿ 1,000 feet ಉದ್ದದಷ್ಟು ಜಾಗದಲ್ಲಿ ಕ್ರೀಡಾಪಟುಗಳ ಅನುಕೂಲಕ್ಕಾಗಿ ವಾಲಿಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್ಗಳಿಗಾಗಿ ಅಭಿವೃದ್ಧಿಪಡಿಸಲಾಗುವುದು. ಕ್ರೀಡೆಗಳನ್ನು ವೀಕ್ಷಿಸಲು ಪ್ರೇಕ್ಷಕರಿಗಾಗಿ ಪ್ರತ್ಯೇಕ ಆಸನ ವ್ಯವಸ್ಥೆ ಸಹ ಮಾಡಲಾಗುತ್ತಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದರು. ಮತ್ತು ಇದ್ರ ಜೊತೆಯಲ್ಲಿ ಜೂನಿಯರ್ ಕಾಲೇಜ್ ಮೈದಾನ ಏನಿದೆ ಅಲ್ಲೂ ಕೂಡ ಒಂದು ಪೂರ್ವ ಭಾಗದಲ್ಲಿ, ಅದು 60ರ ದಶಕದಿಂದ ನಮ್ಮ ತುಮಕೂರಿನಲ್ಲಿರೋ ಎಲ್ಲ ಸ್ಪೋರ್ಟ್ಸ್ ಕ್ಲಬ್ಗಳು ಅಲ್ಲೇ ಉದ್ಭವ ಆಗಿದ್ದು, ಅಲ್ಲೇ ಎಲ್ಲ ನಡೆಸ್ಕೊಂಡು ಸಾಕಷ್ಟು ಜನ ಅಲ್ಲಿ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದವ್ರಿಗೂ ಕೂಡ ಅಲ್ಲಿ ಹೋಗಿದ್ದಾರೆ. ಸಾಕಷ್ಟು ಜನ IPS ಆಫೀಸರ್ಗಳು ಕೂಡ ಅಲ್ಲಿ ಆಟಾಡ್ತಿದ್ದಂಥವರು ಆಗಿದ್ದಾರೆ. ಸೊ ಅಲ್ಲೂ ಕೂಡ ಏನು ಬೋಳ್ಬೋಳಾಗಿತ್ತು, ಯಾವುದೋ ಒಂದು ಟೂರ್ನಮೆಂಟ್ ಇದ್ದಾಗ ಒಂದೆಲ್ಲ ಟೆಂಟು ಶಾಮಿಯಾನ ಹಾಕೊಂಡು ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡು ಎಲ್ಲ ಫ್ಲಡ್ ಲೈಟ್ಗಳಿಗೆ ಎಲ್ಲ ಗಳಗಳು ಕಟ್ಟಿ ಸರ್ವೆಗಳ ಕಟ್ಟಿ ಮಾಡ್ತಿದ್ದಂಥ ಅವ್ಯವಸ್ಥೆ ಇತ್ತು. ಅದನ್ನು ಪರ್ಮನೆಂಟಾಗಿ ಒಂದು ಅಪೂರ್ವ ಭಾಗದಲ್ಲಿ ಉತ್ತರದಿಂದ ದಕ್ಷಿಣದವರೆಗೂ ಸುಮಾರು 1,000 feet ಕಂಪ್ಲೀಟಾಗಿ ಅಲ್ಲಿ ಎಲ್ಲ ಥರ ಸ್ಪೋರ್ಟ್ಸು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಬಾಲ್ ಬ್ಯಾಡ್ಮಿಂಟನ್ನು ಮತ್ತು ಈವನ್ ನಮ್ಮ ಜಯರಾಮರವರಿಗೆ ಕ್ರಿಕೆಟ್ ಸ್ಟೇಡಿಯಂ ಆಗಲಿ ಅಟ್ಲೀಸ್ಟ್ ಅವರಿಗೆ ಕ್ರಿಕೆಟ್ ಆಡೋದಕ್ಕೆ ಟ್ರೈನಿಂಗಿಗೆ ಒಂದು ನೆಟ್ಸನ್ನು ಕೂಡ ಇವತ್ತೊಂದು 3 pitches ಅದರೊಳಗೆ ಮಾಡಿಕೊಡ್ತಾ ಇದ್ದೀವಿ. ಅಲ್ಲಿ ಮುಂಚೆ 60ರ ಈ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಲ್ಲದೆ ಕ್ರೀಡಾಧಿಕಾರಿ ಇಸ್ಮಾಯಿಲ್, ಕ್ರೀಡಾಪಟುಗಳಾದ ರಾಕ್ಲೈನ್ ರವಿಕುಮಾರ್, ಪ್ರದೀಪ್, ಗುರು, ಪ್ರಭಾಕರ್ ಸೇರಿದಂತೆ ಹಲವಾರು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿ 2 acres ಪ್ರದೇಶದಲ್ಲಿರುವ ಗೂಬೆ ಹಳ್ಳ ಜಾಗವನ್ನು ಸುಸಜ್ಜಿತ ಉದ್ಯಾನವನವನ್ನು ಅಭಿವೃದ್ಧಿಪಡಿಸುವ ವಿಶ್ವಾಸವನ್ನು ಪಾಲಿಕೆ ಆಯುಕ್ತ ಭೂಬಾಲನ್ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿ 2 acres ಪ್ರದೇಶದಲ್ಲಿರುವ ಗೂಬೆಹಳ್ಳ ಪಾರ್ಕ್ ಅನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗುವುದೆಂದು ಆಯುಕ್ತ ಭೂಬಾಲನ್ ರವರು ತಿಳಿಸಿದರು. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿ ಪ್ರಜ್ಞಾ ಗೋಕುಲ ಬಡಾವಣೆ ಮೊದಲ ಹಂತದ ನಾಗರಿಕ ಸಮಿತಿ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಟ್ಟು ಆಯುಕ್ತರು ಮಾತನಾಡಿದರು. ಪರಿಸರ ದಿನಾಚರಣೆ ಅಂಗವಾಗಿ ಗಿಡಗಳನ್ನು ನೆಡುವುದು ಮುಖ್ಯವಲ್ಲ, ಅದನ್ನು ಪೋಷಿಸುವ ವಿಶೇಷ ಆಸಕ್ತಿ ವಹಿಸಬೇಕೆಂದು ತಿಳಿಸಿದರು. ಈ ಗೋಕುಲ ಬಡಾವಣೆಯಲ್ಲಿ ಉದ್ಯಾನವನಗಳು ಜಾಸ್ತಿ ಇದ್ದು ಅದರ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡುವ ವಿಶ್ವಾಸ ವ್ಯಕ್ತಪಡಿಸಿದರು. ತುಮಕೂರು ನಗರದಲ್ಲೇ ಅತಿ ದೊಡ್ಡ ಉದ್ಯಾನವನ ಆಗಲಿರುವ ಗೂಬೆಹಳ್ಳ ಜಾಗವು 2 acres ವಿಸ್ತೀರ್ಣ ಹೊಂದಿದ್ದು ಇದನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸಲಾಗುವುದೆಂದು ತಿಳಿಸಿದರು. ಈ ಒಂದು ಕಾರ್ಯಕ್ರಮ ಪರಿಸರ ದಿನಾಚರಣೆ ನಿಟ್ಟಿನಲ್ಲಿ ನಾವು ಮಾಡಿದ್ದೀವಿ. ಯಾಕಂದರೆ June 5 ಪ್ರತಿಯೊಂದು ವರ್ಷ ನಾವು ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆಯಾಗಿ ನಾವು ಆಚರಿಸ್ತೀವಿ. ಈ ತಿಂಗಳಲ್ಲಿ ಈ ಥರ ಒಂದು ಮರ ಸಸಿಗಳನ್ನು ನೆಡುವ ಒಂದು ಕಾರ್ಯಕ್ರಮವನ್ನು ತಮ್ಮ ಬಡಾವಣೆಯಲ್ಲಿ ಇಟ್ಟುಕೊಂಡಿದ್ದೀರಾ. ಸೊ ಅದು ತುಂಬ ಒಂದು ಒಳ್ಳೆಯ ಒಂದು ಕಾರ್ಯಾಚರಣೆ. ಸೊ ತಾವು ಮರಗಳು ನೆಡುವುದು ಮಾತ್ರ ಇಲ್ಲ, ಮರಗಳನ್ನು ಮೇಂಟೈನ್ ಮಾಡಬೇಕು, ಎಲ್ಲರೂ ಬಳಕೆ ಮಾಡುವ ಥರ ಒಂದು ಒಳ್ಳೆಯ ಒಂದು ಪಾರ್ಕಾಗಿ ಮಾಡಬೇಕನ್ನು ತಮ್ಮ ಆಸಕ್ತಿ ಇಟ್ಟುಕೊಂಡಿದ್ದೀರಾ. ಸೊ ಅದಕ್ಕೆ ನಾವು ನಮ್ಮ ಮಹಾನಗರ ಪಾಲಿಕೆ ಅಥವಾ ಸ್ಮಾರ್ಟ್ ಸಿಟಿಯಿಂದ ಏನು ಸಹಕಾರ ಮಾಡಬಹುದು ಖಂಡಿತ ನಾವು ಮಾಡ್ತೀವಿ, ಅದು ಈ ಟೈಮಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಬಡಾವಣೆ ತುಂಬ ದೊಡ್ಡ ಒಂದು ಬಡಾವಣೆ, ಭಾಳಷ್ಟು ಪಾರ್ಕ್ಗಳಿದೆ ಇಲ್ಲಿ, 100 ಪಾರ್ಕ್ಗಳಿವೆ. ಸೊ ಅದರಲ್ಲಿ ಎಷ್ಟು ಅಭಿವೃದ್ಧಿ ಮಾಡಬಹುದು, ಎಷ್ಟು ಪಾರ್ಕ್ಗಳು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬಹುದು. 32nd ವಾರ್ಡಿನ ಸದಸ್ಯ ಬಿಜಿ ಕೃಷ್ಣಪ್ಪ ಮಾತನಾಡಿ, ಈ ವಾರ್ಡಿನ ನಾಗರಿಕರ ಸಹಕಾರದೊಂದಿಗೆ ವಾರ್ಡ್ ಅನ್ನು ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು. ಗೋಕುಲ ಬಡಾವಣೆ ಅಂತ ಹೆಸರಿಟ್ಟಿದ್ದೇವೆ, ಅದು ನಂದಗೋಕುಲವಾಗಿ ಬೆಳೀತಾ ಇದೆ. ಕಾರಣ ನಮ್ಮ ಇಂಥ ಅಧಿಕಾರಿಗಳು ಬಂದು ಈ ಬಡಾವಣೆ ಬಗ್ಗೆ ಅತ್ಯಂತ ಕಾಳಜಿ ಇಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೇನೆ. ಇಲ್ಲಿ ಒಳ್ಳೆಯ ನಿವಾಸಿಗಳಿದ್ದಾರೆ, ಒಳ್ಳೆಯ ಜನ ಇದ್ದಾರೆ ಅಂತ ಹೇಳಿ ಅಭಿಮಾನ ಇಟ್ಟು ಪಾರ್ಕ್ ಆಗ್ಬೋದು, ರಸ್ತೆ ಆಗ್ಬೋದು, ಚರಂಡಿ ಆಗ್ಬೋದು, ಇನ್ನಿತರೆ ಅಭಿವೃದ್ಧಿ ಕಾರ್ಯಗಳನ್ನು ಅತ್ಯಂತ ಹೆಚ್ಚಿನ ಕಾಳಜಿ ಇಟ್ಟು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಭೂಬಾಲನಂಥ ಅಧಿಕಾರಿಗಳು, ಗಜೇಂದ್ರ ಕುಮಾರ್ ಆಗ್ಬೋದು, ನಮ್ಮ ಡಾಕ್ಟರ್ ಆಗ್ಬೋದು, ಇನ್ನು ಇತರೆ ನಮ್ಮ ಅಭಿಲಾಷ್ ಇಂಥವರೆಲ್ಲ ಇರೋದ್ರಿಂದ ನಮ್ಮ ತುಮಕೂರು ಅಭಿವೃದ್ಧಿ ಆಗ್ತಾ ಇದೆ. ನಾವು ಅವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕೂಡ
ಕಡಿಮೆ ಆಗ್ತದೆ ಅದರಿಂದ ಇನ್ನು ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಗಜೇಂದ್ರ ಕುಮಾರ್ ಬೆಸ್ಕಾಂ ಅಧಿಕಾರಿ ಅಭಿಲಾಷ್ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗೇಶ್ ಕುಮಾರ್ ವಲಯ ಅರಣ್ಯಾಧಿಕಾರಿ ಪವಿತ್ರ ನಾಗರಿಕ ಸಮಿತಿ ಅಧ್ಯಕ್ಷ ಚಲುವರಾಜ್ ಸಮಿತಿ ಮುಖಂಡರಾದ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಿದರು ಸ್ವತಂತ್ರ ಬಂದು 70 ವರ್ಷಗಳಾಗಿದ್ದು ಹಲವಾರು ಪಕ್ಷಗಳು ಆಡಳಿತ ನಡೆಸಿದ್ದರೂ ಸಹ ಇಂದಿಗೂ ರೈತ ಸಾಲಗಾರನಾಗಿಯೇ ಜೀವನ ನಡೆಸುತ್ತಿದ್ದು ಹಲವು ಸಂದರ್ಭಗಳಲ್ಲಿ ಸಾಲ ತೀರಿಸದೆ ಪ್ರಾಣ ಕಳೆದುಕೊಂಡಿದ್ದಾನೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದರು ದೇವನಹಳ್ಳಿ ಸಮೀಪದ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರೈತರಿಗೆ ವಿದ್ಯಾರ್ಥಿಗಳಿಗೆ ಮತ್ತಿತರ ಎಲ್ಲ ವರ್ಗದವರಿಗೂ ಸ್ವತಂತ್ರವಾಗಿ ಬದುಕಲು ಹಾಗೂ ಅಭಿವೃದ್ಧಿ ಹೊಂದಿ ಭವಿಷ್ಯ ರೂಪಿಸಿಕೊಳ್ಳಲು ತಮ್ಮಲ್ಲಿ ಸಾಕಷ್ಟು ಯೋಜನೆಗಳಿದ್ದರೂ ಸಹ ತಮಗೆ 20 ತಿಂಗಳ ಅವಧಿ ಹಾಗೂ 14 ತಿಂಗಳ ಅವಧಿಗೆ ಮಾತ್ರ ಮುಖ್ಯಮಂತ್ರಿಯಾಗಿ ಅಧಿಕಾರ ದೊರೆತಿದ್ದು ಸಂಪೂರ್ಣ 5 ವರ್ಷಗಳ ಆಡಳಿತ ನಡೆಸಿದಾಗ ಮಾತ್ರ ಏನಾದರೂ ಬದಲಾವಣೆ ತರಲು ಸಾಧ್ಯವೆಂದು ತಿಳಿಸಿದರು ನಮ್ಮ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ ದೊಡ್ಡ ಮಟ್ಟದ ಆತಂಕದ ದಿನಗಳನ್ನು ಕಾಣುತ್ತಿದ್ದೇವೆ ಕೋವಿಡ್-19 ನಿಂದಾಗಿ ಜಗತ್ತಿನಾದ್ಯಂತ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಜನಸಾಮಾನ್ಯರು ಸಂಕಷ್ಟದಲ್ಲಿದ್ದಾರೆ ಬದುಕಬೇಕಾದ ಜನರು ತಮ್ಮ ದುಡಿಮೆಗಳ ಲಾಭದ ವ್ಯವಸ್ಥೆಯಲ್ಲಿ ಯಾವ ಯಾವ ಸಮಸ್ಯೆಗಳು ಎದುರಿಸುತ್ತಿದ್ದಾರೆ ಎಂಬುದನ್ನು ಕಾಣುತ್ತಿದ್ದೇವೆ ಇವತ್ತು ನಿಮ್ಮೆಲ್ಲರ ಗಮನಕ್ಕೆ ತರತಕ್ಕಂತದ್ದು ನಾನು ಬಹುಶಃ 35 ವರ್ಷಗಳ ಕಾಲ ಅಂದ್ರೆ ಇವತ್ತೇನೋ 50 ವರ್ಷದ ಚರಿತ್ರೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ 45 ವರ್ಷಗಳ ಕಾಲ ಈ ರೀತಿಯ ಒಂದು ದೊಡ್ಡ ಮಟ್ಟದ ಸಂಘರ್ಷ ಆಗಿ ಯೋಧರ ಹತ್ಯೆ ಆಗಿರತಕ್ಕಂತದ್ದು 45 ವರ್ಷಗಳ ನಂತರ ಇದು ಪ್ರಥಮ ಅಂತಕಂತೇನ ಹೇಳ್ತಾ ಇದ್ದೀನಿ 1967ನೇ ಇಸ್ವಿ ನಂತರ ಏನು ಅವತ್ತು ಒಂದು ವಾರದಂತದ್ದು ಏನಿದೆ ನಂತರದ ದಿನಗಳಲ್ಲಿ ಎರಡು ದೇಶಗಳ ನಡುವೆ ಒಂದು ರೀತಿಯ ಸಾಮರಸ್ಯಗಳೇ ಇರಲಿಲ್ಲ ಒಂದು ನಿಮಗೆ ನೆನಪಿಸಿಕೊಡತಕ್ಕಂತದ್ದು 35 ವರ್ಷಗಳ ನಂತರ ಚೈನಾ ದೇಶದ ಪ್ರಧಾನಮಂತ್ರಿ ಒಂದು ಮಾತುಕತೆಗೆ ಇಂಡಿಯಾ ದೇಶಕ್ಕೆ ದೆಹಲಿಗೆ ಬಂದಂತದ್ದು ಕರ್ನಾಟಕದ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಇದ್ದಾಗ ಪ್ರವೀಣ್ ರೈಟ್ ಹ್ಯಾಂಡ್ ಸ್ವಲ್ಪ ಪ್ರಧಾನಮಂತ್ರಿ ಇದ್ದಾಗ ಚೈನಾ ಅಧ್ಯಕ್ಷರು ಅವತ್ತು ಮೊದಲನೇ ಬಾರಿಗೆ 35 ವರ್ಷಗಳ ನಂತರ ದೆಹಲಿಗೆ ಬಂದರು ದೇವೇಗೌಡ ಪ್ರಧಾನಮಂತ್ರಿಗಳಿದ್ದಾಗ ಎರಡೂ ದೇಶಗಳ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ ಈ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ವಿಷಯದಲ್ಲಿ ಅದು ಪ್ರಚಾರ ದೊರಕಲಿಲ್ಲ ಒಬ್ಬ ಕನ್ನಡಿಗ ಅವತ್ತಿನ ದಿನ ಯಾವುದೇ ರೀತಿಯ ದೊಡ್ಡ ಒಂದು ಪ್ರಚಾರಕ್ಕೊಳಗ ಗ್ರಾಮ ಪಂಚಾಯಿತಿ ಮೊದಲನೇ ಮಹಡಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ರವರನ್ನು ಜೆಡಿಎಸ್ ಮುಖಂಡರು ಸನ್ಮಾನಿಸಿದರು ಇನ್ನು ಈ ಸಂದರ್ಭದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ ತಾಲೂಕು ಅಧ್ಯಕ್ಷ ಬಿ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜು ಮಂಡಿಬೆಲೆ ರಾಜಣ್ಣರವರುಗಳು ಉಪಸ್ಥಿತರಿದ್ದರು ಆರ್ ಶಂಕರ್ ಈಡಿಜಿಟಲ್ ನ್ಯೂಸ್ ದೇವನಹಳ್ಳಿ ತುಮಕೂರಿನ 32ನೇ ವಾರ್ಡಿನ ಅಭಿವೃದ್ಧಿಗೆ ಮಹಾನಗರ ಪಾಲಿಕೆ ಮತ್ತು ಸರ್ಕಾರ ವಿಶೇಷ ಆಸಕ್ತಿ ವಹಿಸಬೇಕೆಂದು ಸದಸ್ಯ ಬಿಜಿ ಕೃಷ್ಣಪ್ಪ ಒತ್ತಾಯಿಸಿದ್ದಾರೆ ತುಮಕೂರಿನ 32ನೇ ವಾರ್ಡು ಅತಿ ಹಿಂದುಳಿದ ಪ್ರದೇಶವಾಗಿದ್ದು ವಾರ್ಡಿನಲ್ಲಿ ಡಾಂಬರೀಕರಣ ಸಹ ಆಗದೆ ಅಭಿವೃದ್ಧಿಯಲ್ಲಿ ಹಿನ್ನಡೆ ಉಂಟಾಗಿದೆ ಎಂದು ವಾರ್ಡಿನ ಸದಸ್ಯ ಬಿಜಿ ಕೃಷ್ಣಪ್ಪ ಹೇಳಿದ್ದಾರೆ ತುಮಕೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ 32ನೇ ವಾರ್ಡ್ ಹಿಂದುಳಿದ ಪ್ರದೇಶವಾಗಿದ್ದು ಈ ವಾರ್ಡಿನಲ್ಲಿ ಟೂಡಾದಿಂದ ಲೇಔಟ್ ಸಹ ಆಗಿದ್ದರೂ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿದೆ ಎಂದು ತಿಳಿಸಿದರು ಶಾಸಕ ಜ್ಯೋತಿ ಗಣೇಶ್ ರವರು ವಿಶೇಷ ಆಸಕ್ತಿ ವಹಿಸಿ ಈ ವಾರ್ಡಿನ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುತ್ತಿದ್ದಾರೆಂದು ಹೇಳಿ ಪಾಲಿಕೆಯು ವಿಶೇಷ ಅನುದಾನ ನೀಡಿದರೆ ಗೋಕುಲ ಬಡಾವಣೆಯನ್ನು ಸುಂದರ ಬಡಾವಣೆಯನ್ನಾಗಿ ಮಾಡಬಹುದೆಂದು ಕೃಷ್ಣಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ 32ನೇ ವಾರ್ಡ್ ಅನ್ನು ಸ್ಮಾರ್ಟ್ ಸಿಟಿ ಯೋಜನೆಗೆ ಒಳಪಡಿಸಿಕೊಂಡು ಗೋಕುಲ ಬಡಾವಣೆಯನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬಹುದೆಂದು ತಿಳಿಸಿದರು ಈ ವಾರ್ಡಿನಲ್ಲಿ ಹಂದಿ ನಾಯಿಗಳ ಆವಳಿ ಜಾಸ್ತಿಯಾಗಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಸದಸ್ಯ ಕೃಷ್ಣಪ್ಪ ಒತ್ತಾಯಿಸಿದರು ವಾರ್ಡ್ ಇದೆ ಅತ್ಯಂತ ಹಿಂದುಳಿದ ಪ್ರದೇಶವಾಗಿಬಿಟ್ಟಿದೆ ಆದರೆ ನಗರಾಭಿವೃದ್ಧಿಯಿಂದ ಅತ್ಯಂತ ಒಳ್ಳೆಯ ಲೇಔಟ್ ಆಗಿ ಮಾರ್ಪಾಡಿದೆ ಎಲ್ಲ 30 ಅಡಿ 40 ಅಡಿ 50 ಅಡಿ 80 ಅಡಿ ರಸ್ತೆಗಳ ಎಲ್ಲ ನಿರ್ಮಾಣವಾಗಿದ್ದು ಯಾವೂ ಕೂಡ ಡಾಂಬರೀಕರಣ ಆಗಿಲ್ಲ ಎಲ್ಲವೂ ಕೂಡ ಕಚ್ಚಾ ರಸ್ತೆಯಾಗಿದ್ದು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ ಈ ಈ ನಮ್ಮ ಶಾಸಕರು ಬಂದ ನಂತರ ಸ್ವಲ್ಪ ಹಣವನ್ನು ನಮ್ಮ 32ನೇ ವಾರ್ಡ್ಗೆ ಪ್ರಾತಿನಿಧ್ಯ ಕೊಟ್ಟು ಮಾಡ್ತಾ ಇದ್ದಾರೆ ಇನ್ನೂ ಬಹಳಷ್ಟು ಕಾರ್ಯಗಳು
ಆಗಬೇಕಾಗಿದೆ. ಇದು ಈ ಒಂದು ಬಡಾವಣೆಯನ್ನು ಸುಂದರವಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಏನು ಸ್ಮಾರ್ಟ್ ಸಿಟಿ ಅಂತ ಮಾಡಿದರೆ ಇಂತಹ ಅಭಿವೃದ್ಧಿ ಹೊಂದಿರತಕ್ಕಂಥ ಬಡಾವಣೆಗಳನ್ನ ತಗೊಂಡ್ರೆ ನಿಜಕ್ಕೂ ಸ್ಮಾರ್ಟ್ ಸಿಟಿ ಅದಕ್ಕೆ ಹೆಸರು ಬರುತ್ತೆ. ಏಕೆಂದರೆ ರಸ್ತೆಗಳು ವಿಶಾಲವಾಗಿ ರಸ್ತೆಗಳಿದ್ದಾವೆ, ಒಳ್ಳೆಯ ವಾತಾವರಣ ಇದೆ. ಹಾಗಾಗಿ ಸ್ಮಾರ್ಟ್ ಸಿಟಿ ಮುಂದೆ ಇಂತಹ ಬಡಾವಣೆಗಳನ್ನು ತೆಗೆದುಕೊಂಡ್ರೆ ಖಂಡಿತ ಅದಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಇಲ್ಲಿ ನಾವೇ ಒಂದು ಏನು ನಾಗರಿಕ ಒಳ್ಳೆಯ ನಾಗರಿಕರಿದ್ದಾರೆ. ಗೋಕುಲ ಬಡಾವಣೆಯ ನಾಗರಿಕ ಸಮಿತಿಯ ಮುಖಂಡರಾದ ಮಂಜುನಾಥ್ ಮಾತನಾಡಿ, ಈ ವಾರ್ಡಿನ ಬಹುತೇಕ ರಸ್ತೆಗಳಿಗೆ ಡಾಂಬರೀಕರಣ ಆಗಬೇಕೆಂದರು. 2 ಎಕರೆ ಪ್ರದೇಶದಲ್ಲಿರುವ ಗೂಬೆಹಳ್ಳ ಜಾಗವನ್ನು ಉತ್ತಮ ಪಾರ್ಕ್ ಆಗಿ ಮಾಡಬೇಕು. ಇದಲ್ಲದೆ ವಾರ್ಡಿನಲ್ಲಿ ಹಂದಿ ನಾಯಿಗಳ ಹಾವಳಿ ಜಾಸ್ತಿಯಾಗಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದರು. ನಾಗರಿಕ ಸಮಿತಿ ವತಿಯಿಂದ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವುದಾಗಿ ಮಂಜುನಾಥ್ ತಿಳಿಸಿದರು. ನಾವು ಕಳೆದ ಒಂದು 35 ವರ್ಷದಿಂದ ವಿದ್ಯಾಗಣಪತಿ ಸೇವಾ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ಪ್ರಜ್ಞಾ ಗೋಕುಲ ನಾಗರಿಕ ಸೇವಾ ಸಮಿತಿ ವತಿಯಿಂದ ನಾನು ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ಬಡಾವಣೆ ಸುಮಾರು 40 ವರ್ಷದಿಂದ ರೂಪುಗೊಂಡು ವಿವಿಧ ರೀತಿಯ ಒಂದು ಬಗೆ ಬಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ. ಜೊತೆಗೆ ಈ ಒಂದು ನಾಗರಿಕ ಸಮಿತಿ ಅಸ್ತಿತ್ವಕ್ಕೆ ಬಂದ ಮೇಲೆ ಅನೇಕ ಒಳ್ಳೆಯ ವಿನೂತನ ಕಾರ್ಯಕ್ರಮವನ್ನು ರಚನೆ ಮಾಡ್ಕೊಂಡು ಬರ್ತಾ ಇದೆ. ಅನೇಕ ಆರೋಗ್ಯ ಶಿಬಿರಗಳನ್ನು ಮಾಡಿದೆ. ಜೊತೆಗೆ ಈ ಕೊರೋನಾ ವೈರಸ್ ಇದರಲ್ಲಿ ಬಂದಾಗ 100 ಜನಕ್ಕೆ 125 ಜನಕ್ಕೆ ಕಿಟ್ಟನ್ನು ವಿತರಣೆ ಮಾಡಲಾಯಿತು. ಹಾಗೆಯೇ ಈ 8, 9, 10 ರಸ್ತೆಯಲ್ಲಿ ಈ ಗಿಡಮರ ಪರಿಸರ ಒಂದು ದಿನದ ಅಂಗವಾಗಿ ಗಿಡಗಳಿರಲಿಲ್ಲ, ಆ ಒಂದು ಅಂಗವಾಗಿ ಸುಮಾರು ಈ ಒಂದು ಬಾಗೇಪಲ್ಲಿಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ರವರು ದಿವಂಗತ ಡಿ ದೇವರಾಜ ಅರಸು ಭವನದ ನೂತನ ಕಟ್ಟಡ ಉದ್ಘಾಟಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಾಗೇಪಲ್ಲಿ ಪಟ್ಟಣದ 23ನೇ ವಾರ್ಡ್ನ ಕೆನರಾ ಬ್ಯಾಂಕ್ ಹಿಂಭಾಗ ಡಿ ದೇವರಾಜ ಅರಸು ಭವನ ನೂತನ ಕಟ್ಟಡ ಮತ್ತು ಶಿಲಾಫಲಕ ಉದ್ಘಾಟಿಸಿ ಮಾತನಾಡಿದ ಮಾನ್ಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ರವರು, ಡಿ ದೇವರಾಜ ಅರಸು ರವರು ಸುಮಾರು 7.5 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ಕೀರ್ತಿ ಇವರದು. ಹಿಂದುಳಿದ ವರ್ಗಗಳಿಗಾಗಿ ಹಲವು ಹೊಸ ಚಿಂತನೆಗಳನ್ನು ಜಾರಿಗೆ ತಂದ ಮಹಾನ್ ನಾಯಕರು, ಬಡವರ ಬೆವರಿನ ಹನಿಗೆ ಬೆಲೆ ತಂದ ಮಹಾನ್ ವ್ಯಕ್ತಿ ಇವರು. ಹಿಂದುಳಿದ ವರ್ಗಗಳ ಪರ ಧ್ವನಿ ಎತ್ತಿದ ನಾಯಕರು ಡಿ ದೇವರಾಜ ಅರಸು ರವರು ನಮಗೆ 100 ಕೊಡುಗೆಗಳು ನೀಡಿದ್ದಾರೆ. ಅವರ ಒಂದು ನಡವಳಿಕೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು, ಅದೇ ಅರಸು ರವರಿಗೆ ನಮ್ಮ ಕಾಣಿಕೆ. ಬಡವರ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದರು. ಮುಖ್ಯಮಂತ್ರಿಗಳಾಗಿದ್ದಾಗ ಬಡವರ ಹಾಗೂ ಹಿಂದುಳಿದ ವರ್ಗದವರಿಗಾಗಿ ಹಲವಾರು ಕಾನೂನುಗಳನ್ನು ಜಾರಿಗೆ ತರಲು ಶ್ರಮಿಸಿದ ಮಹಾನ್ ನಾಯಕರಾಗಿದ್ದರು ಎಂದು ಸ್ಮರಿಸಿದರು. ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಗಳ ಮಹಾನ್ ವ್ಯಕ್ತಿಯಾದ ಡಿ ದೇವರಾಜ ಅರಸು ರವರ ನೂತನ ಭವನ ನಿರ್ಮಾಣ ಸುಮಾರು 1/2 ಎಕರೆ ವಿಸ್ತೀರ್ಣದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಯ ಭವನ ನನ್ನ ಒಂದು ಅವಧಿಯಲ್ಲಿ ಹಾಗೂ ನಾನು ಉದ್ಘಾಟನೆ ಮಾಡುತ್ತಿರುವುದು ತುಂಬಾ ಸಂತೋಷಕರವಾಗಿದೆ ಎಂದು ಮಾನ್ಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ರವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಈ ಭವನದಲ್ಲಿ ಈ ತಾಲೂಕಿನಲ್ಲಿರೋದು ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ, ಮನರಂಜನಾ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಸರ್ಕಾರಿ ಕಾರ್ಯಕ್ರಮ ಮಾಡ್ಕೊಳ್ಳೋಕ್ಕೆ ನೆಲಮಹಡಿ ಮೀಸಲಿಟ್ಟಿದ್ದೀವಿ. ಮತ್ತು ಫಸ್ಟ್ ಫ್ಲೋರಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಒಂದು ಕಚೇರಿ ಪ್ರಾರಂಭ ಮಾಡ್ಕೊಳ್ಳೋಕೆ ಇಲ್ಲಿದ್ದೀವಿ. ಇನ್ನು ಇದಕ್ಕೆ ಕಾಂಪೌಂಡ್ ಅವಶ್ಯಕತೆ ಇದೆ. ಮುಂದಿನ ದಿನ ಅದನ್ನು ಮಾಡಿ ಈ ಭಾಗದ ನಮ್ಮ ಟೌನಲ್ಲಿ ಇಷ್ಟು ದಿನ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆಸ್ಕೋಬೇಕಾದ್ರೆ ಇಲ್ಲೂ ಜಾಗ ಇರಲಿಲ್ಲ. ಈ ದೇವರಾಜರ್ಸ್ ಭವನ ಆಗಿರೋದ್ರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ನಂಬಿಕೆ. ಎಷ್ಟು ವಿಸ್ತೀರ್ಣ ಇದು? ಹೆಚ್ಚು ಕಮ್ಮಿ 1/2 ಎಕರೆ ಇರಬೇಕಾದ್ರೆ ಐ ಥಿಂಕ್ ಈ ಕಟ್ಟಿರೋದ 10,000 ಅಡಿಯಲ್ಲಿ 1/2 ಎಕರೆ ಜಾಗ ಇದೆ, ಇನ್ನೂ ಸ್ವಲ್ಪ ಜಾಗ ಇದೆ. ಮುಂದಿನ ದಿವಸ ಇನ್ನೊಂದು ಯಾವ್ದಾದ್ರು ಒಂದು ಭವನಕ್ಕೆ ಅದಕ್ಕೆ ಮೀಸಲಿಟ್ಟ ಕಾರ್ಯಕ್ರಮ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಅಮರನಾಥ್ ರೆಡ್ಡಿ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ನರಸಿಂಹಪ್ಪ, ತಾಲೂಕು ಪಂಚಾಯತಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಬಿವಿ ಮಂಜುನಾಥ್, ಹಿಂದುಳಿದ ವರ್ಗಗಳ ತಾಲೂಕು ವಿಸ್ತರಣಾಧಿಕಾರಿಗಳಾದ ಡಿವೈ ಮಂಜುನಾಥ್ ಹಾಗೂ ವೆಂಕಟೇಶ್, ಸುನೀತಾ, ನರಸಿಂಹಪ್ಪ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಶ್ರೀನಿವಾಸಪುರದಲ್ಲಿ ಕ್ವಾರಂಟೈನ್ ಇದ್ದ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳು ಪಿಪಿಇ ಕಿಟ್ ಧರಿಸಿ ಆಸ್ಪತ್ರೆ ಮುಂಭಾಗ ಪ್ರತಿಭಟಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕ್ವಾರಂಟೈನ್ ಇದ್ದ ಆಸ್ಪತ್ರೆ ವೈದ್ಯರು ಸಿಬ್ಬಂದಿಗಳು ಪಿಪಿಇ ಕಿಟ್ ಧರಿಸಿ ಪ್ರತಿಭಟನೆ ನಡೆಸಿದ್ದಾರೆ.
ವೆಂಕಟೇಶ್ವರ ನರ್ಸಿಂಗ್ ಹೋಂ ಎದುರು ಪ್ರತಿಭಟನೆ ನಡೆಸಲಾಗಿದ್ದು, ಆಸ್ಪತ್ರೆಗೆ ಭೇಟಿ ನೀಡಿದ್ದ ಮಹಿಳೆಗೆ ಕೊರೋನಾ ಸೋಂಕು ದೃಢ ಹಿನ್ನೆಲೆ ಆಸ್ಪತ್ರೆ ಸೀಲ್ ಡೌನ್ ಮಾಡಲಾಗಿತ್ತು. ಆದ್ದರಿಂದ ಸೀಲ್ ಡೌನ್ ಮಾಡಿ ಆಸ್ಪತ್ರೆ ಸಿಬ್ಬಂದಿಯನ್ನು ಕಟ್ಟಡದಲ್ಲೇ ಕ್ವಾರಂಟೈನ್ ಮಾಡಿದ್ದ ಅಧಿಕಾರಿಗಳು ಕ್ವಾರಂಟೈನ್ ಇದ್ದ ಸಿಬ್ಬಂದಿಯ ಮಾದರಿ ಪಡೆದು 5 ದಿನ ಆದರೂ ವರದಿ ನೀಡಿಲ್ಲ ಎಂದು ಈ ಪ್ರತಿಭಟನೆ ನಡೆಸಿದ್ದಾರೆ. ಫಲಿತಾಂಶಕ್ಕೆ ಮನವಿ ಮಾಡಿದರೂ ಸಹ ಜಿಲ್ಲಾ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆರೋಪ ಹಾಗೂ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಕೋವಿಡ್ ಪರೀಕ್ಷಾ ಕೇಂದ್ರ ಇದ್ದರೂ ಸಹ ವರದಿ ನೀಡದೆ ನಿರ್ಲಕ್ಷ್ಯ ಮಾಡಲಾಗಿದೆ. ಆಸ್ಪತ್ರೆ ವೈದ್ಯ ಡಾಕ್ಟರ್ ವೆಂಕಟಚಲರಿಂದ ಆರೋಗ್ಯ ಇಲಾಖೆಗೆ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ರೋಗಿ ಹತ್ರ ಪೇಷಂಟ್ ಇರ್ಲಾಗ್ಬೇಕು, ಡಾಕ್ಟ್ರು ಪೊಲೀಸು ತಹಸೀಲ್ದಾರು ಹಂಗೆಲ್ಲ ಹೋದ ಅಧಿಕಾರಿಗಳೆಲ್ಲ ಇದು ಮಾಡ್ಕೊಂಡಿದ್ರೆ ಈ ಕಾಯ್ದೆನ 500 ಕಾಲೇಜ್ಗಳಿದೆ ನಮ್ದು ನಮ್ಮ ಇದರಲ್ಲಿ ಎಲ್ಲ ಮಾಡೋ ಕೊಡು ನೋಡಿ. ಕ್ವಾರಂಟೈನ್ ಇಲ್ಲ ಸೋಂಕು ಇಲ್ದವರೆಲ್ಲ ಓಡಾಡ್ಕೊಂಡಿದ್ದಾರೆ, ಈ ಮನೆ ಕ್ವಾರಂಟೈನ್ ಮಾಡಿದ್ದಾರೆ, ಇರೋರೆಲ್ಲ ಇದು ಮಾಡ್ಕೊಂಡಿದ್ದಾರೆ. 5,000-10,000 ಸಮುದಾಯ ಆರೋಗ್ಯ ಈ ಡಾಕ್ಟರ್ಗಿದ್ದಾರೆ, ಅವ್ರನ್ನ ಬಿಟ್ಬಿಟ್ರು ಅಧಿಕಾರಿಗಳನ್ನ ಇದು ಮಾಡ್ಕೊಳ್ಳೋದು. 500 ಮೆಡಿಕಲ್ ಕಾಲೇಜ್ಗಳಿಂದ ನಮ್ಮ ದೇಶದಲ್ಲಿ 5,000-10,000 ಸಮುದಾಯ ಆರೋಗ್ಯ ಶಾಸ್ತ್ರ ಸೂಕ್ಷ್ಮ ಶಾಸ್ತ್ರ ವೈದ್ಯ ವಿಜ್ಞಾನಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ವಿಭಾಗಗಳಿದ್ದಾವೆ, ಅವನ್ನೆಲ್ಲ ಬಿಟ್ಬಿಟ್ಟು ಇವರು ಟೆಸ್ಟ್ಗಳು ಸರಿಯಾಗಿ ಮಾಡಿದೆ, ಬೇಗ ಟೆಸ್ಟ್ಗಳು ಕೊಡದೆ ಸುಮ್ಮನೆ. ಹರ್ಷವರ್ಧನ್, ಈ ಡಿಜಿಟಲ್ ನ್ಯೂಸ್, ಶ್ರೀನಿವಾಸ್ಪುರ. ಶಿಡ್ಲಘಟ್ಟದಲ್ಲಿ ಪೊಲೀಸ್ ಅಧಿಕಾರಿ ನನ್ನ ಗಂಡ ಅಂತ ಹೇಳಿಕೊಂಡು ಮಹಿಳೆಯೊಬ್ಬರು ಬ್ಯಾಂಕಿನಲ್ಲಿ ಸಾಲ ಕೊಡಿಸುವುದಾಗಿ ಹೇಳಿ 540 ಮಹಿಳೆಯರಿಗೆ ಪಂಗನಾಮ ಹಾಕಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಗಂಡ ಅಂತ ಹೇಳಿಕೊಂಡು ಬ್ಯಾಂಕ್ನಲ್ಲಿ ಲೋನ್ ಕೊಡಿಸುವುದಾಗಿ ನಂಬಿಸಿ 540 ಜನ ಮಹಿಳೆಯರಿಗೆ ಪಂಗನಾಮ ಹಾಕಿರುವ ಐನಾತಿ ಟಿಕ್ಟಾಕ್ ಲೇಡಿ. ಶಿಡ್ಲಘಟ್ಟ ತಾಲೂಕು ಸಿಆರ್ ಬಡಾವಣೆಯಲ್ಲಿ ಬಾಡಿಗೆ ಮನೆಯಲ್ಲಿ 4 ತಿಂಗಳಿಂದ ವಾಸವಾಗಿದ್ದ ಸವಿತಾ ಅಲಿಯಾಸ್ ಜಲಜಾಕ್ಷಿ ಮಹಿಳೆ ಶಿಡ್ಲಘಟ್ಟದಲ್ಲಿ ಸುಮಾರು 540 ಜನ ಮಹಿಳೆಯರಿಗೆ ಬ್ಯಾಂಕ್ನಲ್ಲಿ ಸಾಲ ಮಾಡಿಸಿಕೊಡುವುದಾಗಿ ನಂಬಿಸಿ ತಲಾ ಒಬ್ಬರಿಂದ 1,300 ರೂಪಾಯಿಗಳಂತೆ ಒಟ್ಟು 700,000 ಅಧಿಕ ಹಣ ವಸೂಲಿ ಮಾಡಿ ರಾತ್ರೋರಾತ್ರಿ ಮನೆಯನ್ನು ಖಾಲಿ ಮಾಡಿರುವ ಘಟನೆ ನಡೆದಿದೆ. ಅವ್ರ ಊರಲ್ಲಿ ಹೋಗಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಮೊನ್ನೆ ನೈಟು ಭಾನುವಾರ ನೈಟು ನಾವು ಹೋಗಿದ್ವಿ ಅವ್ರ ಕಂತಳ್ಳಿಗೆ. ಅವರು ಅಲ್ಲಿರೋರು ಅವ್ರ ಊರವರೇ ಹೇಳಿದ್ರು ಸರ್, ಆ ಹುಡುಗಿದು ಇದು ಒಂದಲ್ಲ, ಶ್ರೀನಿವಾಸ್ಪುರ, ಮೈಸೂರು, ಆಮೇಲೆ ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಹಿಂಗೆ 40 ಕೇಸ್ಗಳಾಗಿದ್ದಾವೆ, ಶಿಡ್ಲಘಟ್ಟ 41 ಕೇಸು ಅಂತ. ನಾವು ಬಂದು ನಮಗೆ ಇವರೆಲ್ಲ ಬಂದು ಹೇಳಿದ್ರು, ಅಕ್ಕ ಹಿಂಗಾಗಿದೆ, ನಮ್ಗೆ ಮೋಸ ಮಾಡಿಬಿಟ್ಟು ಹೋಗಿದ್ದಾರೆ ಅಂತ. ಮತ್ತು ಒಂದು ಲೋನ್ ತಗೋಬೇಕಾದ್ರೆ ಪ್ರೈವೇಟಲ್ಲೇ ಒಂದು 100 ಮೀಟಿಂಗ್ ಕರೀತಾರೆ, ಸೈನ್ಗಳು ಹಾಕ್ಸ್ಕೊತಾರೆ, ಇಷ್ಟೆಲ್ಲ ನಿಮ್ಗೆ ಗೊತ್ತಿದ್ಕೊಂಡು ನೀವು ಯಾಕಮ್ಮ ದುಡ್ಡು ಕಟ್ಟಕ್ಕೆ ಹೋದ್ರೆ ಅಂದರೆ ನಮ್ಮ ಯಜಮಾನರು ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ಲು. ಆ ಕಾರಣಕ್ಕೆ ನಾವು ನಂಬಿಬಿಟ್ವಿ, ಮೊಬೈಲಲ್ಲಿ ವೀಡಿಯೋಗಳೆಲ್ಲ ಟಿಕ್ ಟಾಕ್ ಮಾಡಿರೋ ವಿಡಿಯೋನ ತೋರಿಸ್ಬಿಟ್ಟು ಮೋಸ ಮಾಡಿದ್ದಾರೆ ಸರ್. ಅದು ರಿಯಲ್ ಆಗಿ ಅವ್ರ ಗಂಡ ಸಬ್ ಇನ್ಸ್ಪೆಕ್ಟರ್ ಗೊತ್ತಿಲ್ಲ, ನಮಗೆ ಸರ್ಕಲ್ಲೋ ಗೊತ್ತಿಲ್ಲ. ಇವ್ರಿಗೆ ಏನು ಹೇಳಿರೋದು, ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಗಂಡ, ನಿಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ ಅಂತೇಳಿ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಮಾಡ್ಕೊಂಡು ಇವತ್ತು ಇಷ್ಟು ಜನ ಹೆಣ್ಮಕ್ಳನ್ನ ಬೀದಿಗೆ ತಂದಿದ್ದಾರೆ ಸರ್. ಈಕೆ ಸುಮಾರು ಕಡೆ ಮೈಸೂರು, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಸುಮಾರು 40 ಕಡೆ ಇದೇ ರೀತಿಯಲ್ಲಿ ಅಮಾಯಕ ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ನಂಬಿಸಿರುವುದು ಬೆಳಕಿಗೆ ಬಂದಿದೆ. ಕಂತಹಳ್ಳಿ ಗ್ರಾಮದ ಮಹಿಳೆ ಸವಿತಾ ಎಂದು ತಿಳಿದು ಬಂದಿದ್ದು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಮತ್ತೆ ಹಂಗೆ ಹಿಂಗೆ ಬಂದು ಫ್ರೆಂಡ್ಶಿಪ್ ಆದ್ರು, ಮತ್ತೆ ಹಿಂಗೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾವಂತೂ ಹುಡ್ಕೊಂಡೋಗಿಲ್ಲ ಸರ್, ಅಲ್ಲೇ ಬಂದು ಮಾಡಿಸ್ಕೊಡ್ತೀನಿ. ಮತ್ತೆ ಯಾರ್ದು ಬೇಡ ಅಂತ ಫಸ್ಟ್ ಟೈಮ್ ಬಂದಿದ್ರು ನಮ್ಮ ಮನೆ ಎದುರುಗಡೆ ನಾವು ಅಂತ. ಇನ್ನೊಂದು 10 ಜನದ ಹಂಗೆ ಸೇರಿಸಿ ಆಂಟಿ, ಎಲ್ರಿಗೂ ಒಟ್ಟಿಗೆ ಆಗಿಲ್ಲ ಅಂದ್ರೆ ಲೋನ್ ಕೊಡಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಮಾಡಿ. ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲರೂ ನಾವು ತಿಳ್ಕೊಂಬೋಣ ಆಂಟಿ ಅಂತ, ನಮ್ಮ ಪೊಸಿಷನ್ ಬರೋಕ್ಕಾಗಲ್ಲ, ನಾವು ಈಗ ಬರಲ್ಲ ಅಂದರೆ ನೀವು ಬಂದಿಲ್ಲ ಅಂದರೆ ನಾನು ಲೋನ್ ಮಾಡಿಸ್ಕೊಡಲ್ಲ ಆಂಟಿ, ನೀವು ಬರಲೇಬೇಕು ಅಂತ. ಮತ್ತು ನಾವು ಒಂದು 10-15 ಜನನವರೆಗೂ ಸೇರಿಸಿದ್ದೋ ಸರ್. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ಹುಷಾರಿರಲಿಲ್ಲ, ಆಗ್ಲೂ ಅಟ್ಟ ಮಾಡಿ ಕರ್ಕೊಂಡೋದ್ಲು. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೋಗಿ ಅರ್ಧರಾತ್ರಿಯಲ್ಲಿ, ಸರಿ ಆಂಟಿ ಏನೋ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗಿದೆ, TT ಒಳಗಡೆ ಕರ್ಕೊಂಡೋದ್ರು, ನನಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆಂಟಿ, ದಯವಿಟ್ಟು ನಿಮ್ಮ ಕಾಲು ಎಡ್ಕೊಂತಿಂತ ಕಾಲು ಎಡ್ಕೊಂಡು, ಹಾಗಾಗಿ ಆಂಟಿ ಯಾರ ಹತ್ರನೂ ಕೂರಿಸ್ಕೊಡಿ, ನನ್ನ ATMಗೆ ಹಾಕ್ಸಿ ಅಂತಂದು. ನಾವು ದೂರ ಬರ ಹೋಗೋದಲ್ಲ ಸರ್, ನಮ್ಮ ATM ನನ್ನ ಜೊತೆ ಇಟ್ಕೊಂಡಿದ್ದೀವಿ. ಮತ್ತು ಆಮೇಲೆ ನಾನು ಇದ್ಕೊಂಡು ಆಗಲೂ ಅಂದೆ, ಅಮ್ಮ ನಮ್ಮ ಯಾರ್ದೋ ATM ಇದು ನಂದು ಅಲ್ಲ ಅಂತ ಹೇಳಿದೆ. ಅಂದರೆ ಆಂಟಿ ದಯವಿಟ್ಟು ನಾನು ಬಂದಿದ ತಕ್ಷಣ ನಿಮ್ಮ ದುಡ್ಡು ಏನಿದೆಯೋ ಅದು ಕೊಡಿಸ್ಕೊಡ್ತೀನಿ ಅಂತಂದು. ಆಮೇಲೆ ನಿಮ್ಮದು ಹಿಂಗೆ ಇದೆ ಅಂತ ಎಲ್ಲ ರೀಸನ್ ಎಲ್ಲ ಹೇಳ್ಬಿಟ್ಟು ಅವಳ ಕೈಯಲ್ಲಿ ATM ಕೊಟ್ಟೆ. ನಾನು ಕೊಟ್ಟರೆ ಆಮೇಲೆ ಅಲ್ಲೇ
ಒಂದು ಕಡೆ ಪೆಟ್ರೋಲ್ಗಂತೆ, ಮತ್ತು 20,000, ಒಂದು ಕಡೆ 3,000, ಒಂದು ಕಡೆ 5,000 ಡ್ರಾ ಮಾಡಿದ್ವಿ. ಮತ್ತು ಬಂದಿದ್ದ ಮಾನ್ಯ ಶುಕ್ರವಾರನೇ ನಾನು ಕೇಳಿದೆ, ನಾವು ಗುರುವಾರ ನೈಟೇ ಬಂದೋ ಸರ್, ಶುಕ್ರವಾರ ನಾನು ಕೇಳಿದೆ ಎ ಟಿ ಎಮ್ ಕೊಡು ಅಂದರೆ, ಆಂಟಿ ನಾನು ಚಿಂತಾಮಣಿಗೆ ಹೋಗ್ತೀನಿ, ನಮ್ಮ ಯಜಮಾನ್ರ ಪ್ರೈಸ್ಕೊಂಡು ಬಂದು ಕೊಡ್ತೀನಿ, ಎಲ್ಲ ಒಟ್ಟು ಕೊಡ್ತೀನಿ ಅಂದ. ಆಮೇಲೆ ತಿರ್ಗಾ 2,000 ಡ್ರಾ ಮಾಡ್ತೀನಿ ಅಂದ್ಲು. ನಾನು ಬೇಡ. ಪೊಲೀಸರು ಎನ್ಸಿಆರ್ ನೀಡಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆಂದು ದೂರದಾರಳಾದ ಪಹಿಮ ಹುನ್ನಿಸ್ ತಿಳಿಸಿದರು. ಸರ್, ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಪ್ರೆಸರ್ ಮಾಡಿ ನಾವು ನಿಮಗೆ ಬ್ಯಾಂಕಲ್ಲಿ 12,000 ಬರಂಗೆ ಎರಡೇ ದಿನ ವಾರಕ್ಕೆ ಡ್ಯೂಟಿ ಅಲ್ಲಿ ಜಾಯಿನ್ ಮಾಡಿ ನಾನು ಇದು ಕೆಲಸ ಕೊಡಿಸ್ಬಿಟ್ಟಿದ್ದೀನಿ, ನೀವು ರಿಸೈನ್ ಮಾಡಿ ಅಂತ ಇದ್ದಿದ್ದು ಕೆಲಸನ ಬಿಡ್ತೀವಿ ಒಂದು ತಿಂಗಳು ಆಯಿತು ಸರ್. ನಮಗೆ ಅಲ್ಲಿ ಎಷ್ಟು 6,000, 6,500, 5,000 ಹಂಗೆ ಬರ್ತಾಯಿತ್ತು ಸರ್. ನೀವು ಕೆಲಸ ಬಿಟ್ಟು ಎಷ್ಟು ದಿನ ಆಯಿತು ಸರ್? ನಿಮಗೆ ಏನಂತೇಳಿ ಈಗ ನೀವು ನಂಬಿ ನಾವು ಏನು ಇದು ಮಾಡೋ ಮೋಸ ಮಾಡೋಕ್ಕೆ ಹೋಗಲ್ಲ, ನಾವು ಪದೇ ಪದೇ ಕೇಳಿದ್ರು ಮೋಸ ಮಾಡೋಕ್ಕೆ ಹೋಗಲ್ಲ. ನಾವು ಇದು ನಮ್ಮ ಯಜಮಾನ್ರು ಬಂದು ತುಂಬ ಇದು ಬಡವರಿಗೆ ಅಂದರೆ ತುಂಬ ಪ್ರಾಣ ಬಿಡ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋದು ಅಂತ ಹೇಳಿ ಹೇಳಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಧಿಕಾರಿ ಅಂತ ಹೇಳಿ ಮಂಜುನಾಥ ಅಂತ ಇದು ಚಿಂತಾಮಣಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಸರ್. ಜಗದೀಶ್ ಬಾಬು, ಈ ಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿಯಲ್ಲಿ ಪಕ್ಷಕ್ಕೆ ದ್ರೋಹ ಮಾಡಿದವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡುವುದಿಲ್ಲವೆಂದು ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಮುಂಬರುವ ವಿಧಾನಸಭೆ ಚುನಾವಣೆಗೆ ಚಿಂತಾಮಣಿ ಕ್ಷೇತ್ರದಿಂದ ಹಲವಾರು ಮಂದಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದು, ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿರುವವರಿಗೆ ಟಿಕೆಟ್ ನೀಡದಂತೆ ಹೈಕಮಾಂಡ್ ಗಮನಕ್ಕೆ ತರಲಾಗುವುದು ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಕೆಎಚ್ ಮುನಿಯಪ್ಪ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ತಿಳಿಸಿದರು. ಚಿಂತಾಮಣಿಯ ಶ್ರೀನಿವಾಸ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲು ಕಷ್ಟಪಟ್ಟಿರುವ ನಿಷ್ಠಾವಂತರಿಗೆ ಟಿಕೆಟ್ ಕೊಡುವಂತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡುವುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ, ಡಾಕ್ಟರ್ ಶ್ರೀನಿವಾಸ್, ಜೆವಿ ನಾರಾಯಣ ಸ್ವಾಮಿ, ಕೆಪಿಸಿಸಿ ಸದಸ್ಯರು, ಆಗ್ನೇಯ ಪದವೀಧರರ ಆಕಾಂಕ್ಷಿ ಅಭ್ಯರ್ಥಿ ರಮೇಶ್ ಬಾಬು, ಶ್ರೀನಿವಾಸ್, ಮುದ್ದು ಕೃಷ್ಣ ಯಾದವ್, ನರಸಿಂಹಮೂರ್ತಿ ಮುಂತಾದವರು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಮಾಗಡಿ ತಾಲೂಕಿನ ಉಲಿಕಲ್ ಗ್ರಾಮದಲ್ಲಿ ಮಾಜಿ ಶಾಸಕ ಬಾಲಕೃಷ್ಣ ಅಭಿಮಾನಿ ಬಳಗದವರು ಆಹಾರ ಕಿಟ್ಗಳನ್ನು ವಿತರಿಸಿದರು. ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಮಾಗಡಿ ತಾಲೂಕಿನ ಉಲಿಕಲ್ ಗ್ರಾಮದಲ್ಲಿ ಮಾಜಿ ಶಾಸಕ ಬಾಲಕೃಷ್ಣ ಅಭಿಮಾನಿಗಳ ಬಳಗದಿಂದ ಆಹಾರದ ಕಿಟ್ ವಿತರಿಸಲಾಯಿತು. ದೇಶಾದ್ಯಂತ ಕೊರೋನಾ ಮಹಾಮಾರಿಯು ವ್ಯಾಪಕವಾಗಿ ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮಾಗಡಿ ತಾಲೂಕಿನ ಉಲಿಕಲ್ ಗ್ರಾಮದಲ್ಲಿ ಮಾಜಿ ಶಾಸಕ ಬಾಲಕೃಷ್ಣ ಅಭಿಮಾನಿ ಬಳಗದಿಂದ ಆಹಾರ ಕಿಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸದ ಡಿಕೆ ಸುರೇಶ್ ಮಾತನಾಡಿ, ನಮ್ಮ ರಾಮನಗರ ಜಿಲ್ಲೆಯಲ್ಲಿಯೂ ಸಹ ಕೊರೋನಾ ವ್ಯಾಪಕವಾಗಿ ವ್ಯಾಪಿಸುತ್ತಿದ್ದು ಜನರು ಇದರ ಬಗ್ಗೆ ಜಾಗೃತಿ ವಹಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಸಂಸದರು ಆನ್ಲೈನ್ ಶಿಕ್ಷಣದ ಬಗ್ಗೆ ಮಾತನಾಡಿ, ರಾಜ್ಯ ಸರ್ಕಾರ ಆನ್ಲೈನ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಇದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯವನ್ನು ಅನುಸರಿಸುತ್ತಿದೆ ಎಂದು ಸರ್ಕಾರದ ವಿರುದ್ಧ ಸಂಸದರು ವಾಗ್ದಾಳಿ ನಡೆಸಿದರು. ಇವತ್ತು SLC ಪರೀಕ್ಷೆ, ಆನ್ಲೈನ್ ಶಿಕ್ಷಣ ಬಹುಶಃ ಸರ್ಕಾರ ಯಾತಕ್ಕೆ ಒಂದು ರೀತಿ ಆನ್ಲೈನ್ ಶಿಕ್ಷಣವನ್ನ ಚಿಂತನೆ ಮಾಡ್ತಾ ಇದೆ ಅಂತೇಳಿ ನನಗೆ ಅರ್ಥ ಆಗಲಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಮಕ್ಕಳ ಹತ್ರ ನೆಟ್ವರ್ಕೇ ಇಲ್ಲ, ಅವ್ರ ಹತ್ರ ಮೊಬೈಲೇ ಇಲ್ಲ, ಪೇರೆಂಟ್ಸ್ ಹತ್ರ ಮೊಬೈಲ್ ಅಲ್ಲ, ಲ್ಯಾಪ್ಟಾಪು ಐಪ್ಯಾಡ್ ಆದ್ರೂ ಇದ್ರೆ ಅವ್ರಿಗೆ ಅನುಕೂಲ ಆಗ್ತದೆ. ಇಲ್ಲ, ಸರ್ಕಾರ ಅವ್ರಿಗೆ ಕೊಡೋದಕ್ಕಿಂತ ಆನ್ಲೈನ್ ಶಿಕ್ಷಣದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಉಚಿತವಾಗಿ ಎಲ್ರಿಗೂ ಕೂಡ, ಇವತ್ತು ತಮಿಳುನಾಡಿನಲ್ಲಿ ಎಲ್ರಿಗೂ ಕೂಡ ಉಚಿತವಾಗಿ ಐಪ್ಯಾಡ್ ಗಳನ್ನ ಮೊಬೈಲ್ ಇದನ್ನ ಕೊಡ್ತಾ ಇದೆ. ನೀವು ಮೊಬೈಲ್ ನಲ್ಲಿ ಶಿಕ್ಷಣವನ್ನ, ಮೊಬೈಲ್ ಬಳಕೆ ಸರಿ ಇಲ್ಲ, ಮಕ್ಕಳಿಗೆ ನಾವು ಅದನ್ನ ಕೊಡಬಾರದು ಅಂತ ಹೇಳಿ ಪೋಷಕರು ಇರುವಂತ ಸಂದರ್ಭದಲ್ಲಿ ನೀವು ಆನ್ಲೈನ್ ಶಿಕ್ಷಣಕ್ಕೆ ಉತ್ತೇಜನ ಕೊಡೋದಕ್ಕೆ ನೀವು ಇವತ್ತು ಎಲ್ರಿಗೂ ಕೂಡ ಮೊಬೈಲ್ ನಲ್ಲಿ ನೀವು ಕೊಡ್ಬೇಕು, ಮೊಬೈಲ್ ತಗೋಬೇಕು ಅಂತ ಅಂದ್ರೆ ಮಕ್ಕಳನ್ನ ಎಲ್ಲಿಂದ ತಗೊಳ್ತಾರ? ಫೋನ್ ಅನ್ನ ತಗೋಬೇಕು ಅಂತ ಅಂದ್ರೆ 10,000 15,000 ರೂಪಾಯಿ ಎಲ್ಲಿಂದ ಬರುತ್ತೆ ಅವ್ರಿಗೆ? ಸ್ಮಾರ್ಟ್ ಫೋನ್ಗಳು, ನೆಟ್ವರ್ಕ್ ಎಲ್ಲಿದೆ? ನೆಟ್ವರ್ಕ್ ಪಂಚಾಯತಿಗಳಲ್ಲಿ ನೆಟ್ವರ್ಕ್ ಬರೋದೇ ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಆನ್ಲೈನ್ ಶಿಕ್ಷಣವನ್ನ ಒತ್ತಾಯ ಮಾಡ್ತಕ್ಕಂಥದ್ದು, ಏರಿಕೆ ಮಾಡ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿದೆ ಆ ಸೌಕರ್ಯ?
ಇನ್ನು ಮಾಜಿ ಶಾಸಕ ಬಾಲಕೃಷ್ಣ ಮಾತನಾಡಿ, ಸಂಸದರು ನಮ್ಮ ಕಾರ್ಯಕರ್ತರನ್ನು ಉರಿದುಂಬಿಸಿ ಸೋಲು ಗೆಲುವು ಸಾಮಾನ್ಯವಾಗಿದ್ದು ಕೊರೋನಾ ಮಹಾಮಾರಿಯಿಂದ ಸಂಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡಿ ಎಂದು ನಿರ್ದೇಶನ ನೀಡಿದರು. ಅದರಂತೆ ತಾಲೂಕಿನಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಕಷ್ಟದಲ್ಲಿರುವ ಜನತೆಗೆ ಸ್ಪಂದಿಸುತ್ತಿದ್ದು ಇನ್ನು ಮುಂದೆಯೂ ಸಹ ಇದೇ ರೀತಿ ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ತಿಳಿಸಿದರು. ಅದರಂತೆ ಇವತ್ತು ಎಲ್ಲರೂ ಕೂಡ ನಾವು ಇಲ್ಲಿ ಏನು ವೇದಿಕೆ ಮೇಲೆ ಇದ್ದೇವೆ, ವೇದಿಕೆ ಮೇಲೆ ಇದ್ದೇವೆ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ನಾವೆಲ್ಲ ನಮ್ಮ ಪಕ್ಷದ ಮುಖಂಡ ಎಲ್ಲ ಸೇರಿ ಇವತ್ತು ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಸಾರ್ವಜನಿಕರು ಜೊತೆ ನಿಂತು ನಾವು ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಕೂಡ ಮಾಡಿದ್ದೇವೆ. ಅದರಂತೆ ಇವತ್ತು ರಾಜಣ್ಣ ಅವರು ಒಂದು ಆಲೋಚನೆಯನ್ನ ಮಾಡಿದ್ರು, ಇಲ್ಲಿ ಪಕ್ಕದಲ್ಲಿ ಮಾರ್ಸಂದ್ರದಲ್ಲಿ ಲಾಕ್ಡೌನ್ ಆಯ್ತು, ಸೀಲ್ ಡೌನ್ ಆಯ್ತು, ಇಲ್ಲೊಂದು ಕೊರೋನಾ ಪಾಸಿಟಿವ್ ಆಗಿ ಅದು ಇವ್ರಿಗೂ ಕೂಡ ಆ ಒಂದು ಸೋಂಕು ಹಬ್ಬಿತ್ತರು. ಇಲ್ಲಿ ಸಂಬಂಧ ಇರ್ತಕ್ಕಂಥದ್ರಿಂದ ಇಲ್ಲೂ ಕೂಡ ಅವರು ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಕೂಡ ಇಲ್ಲಿ ಲಾಕ್ಡೌನ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾರು ಹೇಳಿರ್ಲಿಲ್ಲ ಇಲ್ಲಿ ಬಂದು ನೀವು ಲಾಕ್ಡೌನ್ ಮಾಡ್ಕೊಳ್ಳಿ ಪಂಚಾಯತಿ ಅಂತ. ಅವ್ರು ಮಾಡ್ಕೊಂಡಂತ ಸಂದರ್ಭದಲ್ಲಿ ರಾಜಣ್ಣ ಅವರು ನನ್ನ ಹತ್ರ ಚರ್ಚೆ ಮಾಡಿದ್ರು, ಇಲ್ಲಿ ಲಾಕ್ಡೌನ್ ಮಾಡ್ಕೊಂಡಿದ್ದೇವೆ ನಾವೆಲ್ಲರೂ ಕೂಡ, ಈ ಪಂಚಾಯತಿಗೆ ಏನಾದ್ರು ಒಂದು ಸಹಕಾರ ಕೊಡ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ರಾಜಣ್ಣ ಅವರು ಇಲ್ಲ ನಾನೇ ಅವನ ಅನೇಕ ಜನ ಸ್ನೇಹಿತರುಗಳ ಜೊತೆಗೂಡಿ, ಅದೇ ರೀತಿ ನಮ್ಮ ಡೈರಿ ಅಧ್ಯಕ್ಷ ಆದಂತ ಸಿದ್ದರಂಗೇಗೌಡರ. ಇನ್ನು ಇದೇ ಸಂದರ್ಭದಲ್ಲಿ ಬೊಮೂಲ್ ಅಧ್ಯಕ್ಷ ನರಸಿಂಹಮೂರ್ತಿ, ಬೊಮೂಲ್ ನಿರ್ದೇಶಕ ರಾಜಣ್ಣ, ದಿಶಾ ಸಮಿತಿ ಚಂದ್ರೇಗೌಡ, ಮಣಿಗನಹಳ್ಳಿ ಸುರೇಶ್, ಚಂದ್ರಶೇಖರ್, ವಿಜಯ್ ಕುಮಾರ್, ಇನ್ನು ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರುಗಳು ಹಾಜರಿದ್ದರು. ತಗ್ಗಿಕೊಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ಮಾಗಡಿ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದಲ್ಲಿ ಶಾಲಾ ಕೊಠಡಿ ನಿರ್ಮಾಣದ ಕಾಮಗಾರಿಗೆ ಶಾಸಕ ಕೃಷ್ಣಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ನಾರಾಯಣಹಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ 2019-20 ಸಾಲಿನ ನಬಾರ್ಡ್ ಸಹಯೋಗದ RIDF ಯೋಜನೆಯಡಿಯಲ್ಲಿ 18.76 ಲಕ್ಷ ವೆಚ್ಚದಲ್ಲಿ ಶಾಲೆ ಕೊಠಡಿ ನಿರ್ಮಾಣದ ಕಾಮಗಾರಿಗೆ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಶಾಲಾ ಕೊಠಡಿಗಳ ಕಾಮಗಾರಿ ಗುಣಮಟ್ಟವಾಗಿರಬೇಕು ಮತ್ತು ಕಾಮಗಾರಿಯನ್ನು 3 ತಿಂಗಳ ಒಳಗಡೆ ಪೂರ್ಣಗೊಳಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದರು. ಕೊಠಡಿಗಳ ಶಂಕುಸ್ಥಾಪನೆಯನ್ನ ಈಗಾಗಲೇ ಒಂದು ಕಾಕ್ತಿ ಗ್ರಾಮದಲ್ಲಿ ಮಾಡಿದ್ದೇವೆ, ಇನ್ನೊಂದೀಗ ನಾರಾಯಣಹಳ್ಳಿಯಲ್ಲಿ ಮಾಡಬೇಕು. PWD ಇಲಾಖೆ ವತಿಯಿಂದ 2019-20 ಸಾಲಿನ ನಬಾರ್ಡ್ ಸಹಯೋಗದೊಂದಿಗೆ ಒಟ್ಟು 18,76,000 ವೆಚ್ಚದಲ್ಲಿ 2 ಶಾಲಾ ಕೊಠಡಿಗಳು, ಒಂದು ಕಾಗ್ತಿ ಮತ್ತೊಂದು ನಾರಾಯಣಹಳ್ಳಿಯಲ್ಲಿ ಈಗಾಗಲೇ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ, ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. 3 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಮತ್ತು ಭಾಳ ಸುಸಜ್ಜಿತವಾದಂಥ ಒಂದು ಗುಣಮಟ್ಟದಿಂದ ಕೂಡಿರತಕ್ಕಂಥ ಕಟ್ಟಡ ಆಗಿರಬೇಕು ಮತ್ತು ಕ್ಯೂರಿಂಗ್ ಎಲ್ಲ ವಿಚಾರದಲ್ಲಿ ಕೂಡ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಭಾಳಷ್ಟು ಕೊಠಡಿಗಳಿದ್ದಾವೆ, ಆದರೂ ಕೂಡ ಆ ಒಂದು ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥದ್ದನ್ನು ಇಲ್ಲಿ ಕಾಗದಿಗೆ ಕೊಟ್ಟಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಅಬ್ಬುಗುಂಡ ಶ್ರೀನಿವಾಸ್ ರೆಡ್ಡಿ, ಗುತ್ತಿಗೆದಾರರಾದ ಜಿಆರ್ ಶ್ರೀನಿವಾಸ್, ಮುಖಂಡರಾದ ವಿ ಅಮರ್, ಕೋಟಿಗಳ್ ರಮೇಶ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟಚಲಪತಿ, ಈಡಿಸ್ಟಾ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ನಿವಾಸಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಮೊದಲ ಕೊರೋನಾ ಪ್ರಕರಣ ದಾಖಲಾಗಿದ್ದು ಜಂಗಮಕೋಟೆ ನಿವಾಸಿ ಶಿಡ್ಲಘಟ್ಟ ತಾಲೂಕಿನ ಮೊದಲ ಕೊರೋನಾ ಪಾಸಿಟಿವ್ ವ್ಯಕ್ತಿಯಾಗಿದ್ದು ಮುಕ್ತವಾಗಿದ್ದ ಶಿಡ್ಲಘಟ್ಟದಲ್ಲಿ ಪ್ರಕರಣ ವರದಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿ ಕೊರೋನಾ ಕೇಸ್ ಪತ್ತೆ ಆಗಿರುವುದಾಗಿ ದೃಢವಾಗಿದೆ. ಜಂಗಮಕೋಟೆ ಗ್ರಾಮದ 26 ವರ್ಷದ ಯುವಕನಿಗೆ ಕೊರೋನಾ ಪತ್ತೆಯಾಗಿದೆ. ಕೊರೋನಾ ಪಾಸಿಟಿವ್ ಆದ ವ್ಯಕ್ತಿಯು ಕಳೆದ 2-3 ಬಾರಿ ಬೆಂಗಳೂರಿಗೆ ಹೋಗಿ ಬಂದಿದ್ದ ಎಂದು ತಿಳಿದು ಬಂದಿದ್ದು ಕೊರೋನಾ ವ್ಯಕ್ತಿಯನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆ ವ್ಯಕ್ತಿಯ ಮನೆಯ 4 ಜನ ಸದಸ್ಯರನ್ನು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಜಗದೀಶ್ ಬಾಬು, ಈಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈಡಿಜಿಟಲ್.